ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈಗ ಮತ್ತೊಮ್ಮೆ ಪೋಸ್ಟರ್ ವಾರ್ ಶುರುವಾಗಿದೆ. ಎಕ್ಸ್ ಖಾತೆಯಲ್ಲಿ ಕೈ ಹಾಗೂ ಕಮಲದ ನಡುವೆ ಏಟು ಹಾಗೂ ತಿರುಗೇಟು ನೀಡಲಾಗುತ್ತಿದೆ. ಜಾರ್ಜ್ ಕಾಣೆಯಾಗಿದ್ದಾರೆ ಅಂತ ಬಿಜೆಪಿ ಹೇಳಿದ್ದಕ್ಕೆ ಇದೀಗ ಕಾಂಗ್ರೆಸ್ ಕೌಂಟರ್ ಅನ್ನು ಕೊಡ್ತಾ ಇದೆ. ನಿಮ್ಮ ನಾಯಕರನ್ನೇ ಭೇಟಿಯಾಗಲಿಕ್ಕೆ ತೆರಳಿದ್ದಾರೆ ಅಂತ ಕಾಂಗ್ರೆಸ್ ಪೋಸ್ಟ್ ಮಾಡಿದೆ. ಇನ್ನು ಬಿಜೆಪಿ ನಾಯಕರನ್ನ ಕೆಜೆ ಜಾರ್ಜ್ ಭೇಟಿಯಾಗಿರುವಂತಹ ಫೋಟೋವನ್ನ ಕೂಡ ಕಾಂಗ್ರೆಸ್ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದೆ. ಕಾಣೆಯಾಗಿರೋದು ನಿಮ್ಮ ಅಧ್ಯಕ್ಷ, 25 ಸಂಸದರು ಅಂತ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ. ಕಾಂಗ್ರೆಸ್ ಟ್ವೀಟ್ ಮಾಡಿದ ಬಳಿಕ ಇದೀಗ ಬಿಜೆಪಿಯಿಂದ ಮತ್ತೊಂದು ಟ್ವೀಟ್ ಕೂಡ ಮಾಡಲಾಗಿದೆ. ಸಿಎಂ ಕುರ್ಚಿಗೆ ಲಾಭಿ ಮಾಡಲು ಕಾವೇರಿಯನ್ನ ಸ್ಟಾಲಿನ್ ಅವರ ನಾಡಿಗೆ ಹರಿಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಇನ್ನು ಕಾಂಗ್ರೆಸ್ ಟ್ವೀಟ್ ಮಾಡಿ ಟಾಂಟ್ ಕೊಡ್ತಾ ಇದ್ದಂತೆ ಬಿಜೆಪಿ ಇದೀಗ ಮತ್ತೊಮ್ಮೆ ಟ್ವೀಟ್ ಮಾಡಿದೆ. ಸಿಎಂ ಕುರ್ಚಿಗೆ ಲಾಭಿ ಮಾಡೋದಕ್ಕಾಗಿ ಕಾವೇರಿಯನ್ನ ಸ್ಟಾಲಿನ್ ಅವರ ನಾಡಿಗೆ ಹರಿಬಿಟ್ಟಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ನಾಪತ್ತೆಯಾಗಿದ್ದಾರೆ ಅಂತ ಬಿಜೆಪಿ ಇದೀಗ ಟ್ವೀಟ್ ಮಾಡಿದೆ. ಇನ್ನು ಕಾಂಗ್ರೆಸ್ ಹಲವಾರು ಪ್ರಶ್ನೆಗಳನ್ನು ಕೂಡ ಇಟ್ಟಿತ್ತು. ಒಂದಾದ ನಂತರ ಒಂದರಂತೆ ಪ್ರಶ್ನೆಗಳನ್ನು ಇಟ್ಟು ಬಿಜೆಪಿಗೆ ಟಾಂಟ್ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡಿತ್ತು. ಕೆಜೆ ಜಾರ್ಜ್ ಅವರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮದೇ ನಾಯಕರನ್ನ ನಿಮ್ಮದೇ ಸಚಿವರನ್ನ ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಅಂತ ಕಾಂಗ್ರೆಸ್ ಫೋಟೋ ಸಹಿತವಾಗಿ ಉತ್ತರ ಕೊಡುವಂತಹ ಕೆಲಸವನ್ನ ಮಾಡಿತ್ತು. ಇದಾದ ಬಳಿಕ ಬಿಜೆಪಿ ಇದೀಗ ಮತ್ತೊಂದು ಟ್ವೀಟ್ ಮಾಡಿದೆ. ಆ ಟ್ವೀಟ್ನಲ್ಲಿ ಇದೀಗ ಹಲವಾರು ಪ್ರಶ್ನೆಗಳನ್ನು ಕೂಡ ಇಟ್ಟಿದೆ. ಪ್ರಮುಖವಾಗಿ ಸಿಎಂ ಕುರ್ಚಿಗಾಗಿ ಲಾಭಿ ಮಾಡೋದಕ್ಕೆ ಕಾವೇರಿಯನ್ನ ಸ್ಟಾಲಿನ್ ಅವರ ನಾಡಿಗೆ ಇವರು ಹರಿಬಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇದೀಗ ರಾಜ್ಯದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಟ್ವಿಟ್ಟರ್ ಖಾತೆ ಮೂಲಕವಾಗಿ ಬಿಜೆಪಿ ಇದೀಗ ಕಾಂಗ್ರೆಸ್ ವಿರುದ್ಧ ಸಮರವನ್ನು ಸಾರಿದೆ. ಹೀಗಾಗಿ ರಾಜ್ಯದಲ್ಲಿ ಮತ್ತೊಮ್ಮೆ ಪೋಸ್ಟರ್ ವಾರ್ ಶುರುವಾಗಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈ ಹಿಂದೆ ಪೋಸ್ಟರ್ ವಾರ್ ಅನ್ನು ನೋಡಿದ್ವಿ, ಅದೇ ರೀತಿಯಾಗಿ ಇದೀಗ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಪೋಸ್ಟರ್ ವಾರ್ ಏನಾದರೂ ಶುರುವಾಗ್ತಾ ಇದೆಯಾ ಅಂತ ಕಾಂಗ್ರೆಸ್ ಮಾಡಿದಂತಹ ಟ್ವೀಟ್ಗೆ ಇದೀಗ ಬಿಜೆಪಿ ಏನಂತ ಪ್ರತ್ಯುತ್ತರ ಕೊಟ್ಟಿದೆ ಶಿವಕುಮಾರ್? ಸಂತೋಷ್, ಹಿಂದೆ ಪ್ರತಿಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ವಿರುದ್ಧ ಪೋಸ್ಟರ್ ಅಭಿಯಾನವನ್ನೇ ಶುರು ಮಾಡಿತ್ತು. ಪಿಸಿಎಂ ಇಂದ ಹಿಡಿದು ಹಲವು ವಿಶಿಷ್ಟ ಕಾರ್ಯಕ್ರಮಗಳನ್ನ ಆ ಸಂದರ್ಭದಲ್ಲಿ ಅಭಿಯಾನವನ್ನ ಶುರು ಮಾಡುವ ಮೂಲಕ ಸರ್ಕಾರಕ್ಕೆ ಪದೇ ಪದೇ ಮುಜುಗರ ಆಗುವಂತೆ ಮಾಡಿತ್ತು. ಅದರ ಒಂದು ಎಫೆಕ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಏನಾಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕೆಂದ್ರೆ ಪಿಸಿಎಂ ಅನ್ನುವಂತಹ ಒಂದು ಪೋಸ್ಟರ್ ಅಭಿಯಾನ ಜೊತೆಗೆ ಕಿವಿ ಮೇಲೆ ಹೂ ಮುಡಿಯುವಂತ ಒಂದು ಅಭಿಯಾನ ಎಷ್ಟರ ಮಟ್ಟಿಗೆ ಆಗ ಕಾಂಗ್ರೆಸ್ ಪಕ್ಷಕ್ಕೆ ಲಾಭವನ್ನ ತಂದುಕೊಡ್ತು ಅಂದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸೀಟುಗಳನ್ನ ಗೆಲ್ಲೋದಕ್ಕೆ ಅದು ಕೂಡ ಒಂದು ಪ್ಲಸ್ ಆಗಿತ್ತು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಟ್ವೀಟ್ ಸಮರವನ್ನ ಶುರು ಮಾಡಿದೆ. ಯಾಕಂದ್ರೆ ಈಗ ಪ್ರಸಕ್ತ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ ಭೀಕರವಾದಂತ ಬರಗಾಲದ ಪರಿಸ್ಥಿತಿ ಇದೆ. ಬರಗಾಲದ ಹಿನ್ನೆಲೆಯಲ್ಲಿ ಇವತ್ತು ಡ್ಯಾಮ್ಗಳಲ್ಲಿ ನೀರಿಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇರೋದ್ರಿಂದ ಜಲವಿದ್ಯುತ್ ಉತ್ಪಾದನೆ ಕೂಡ ಕಡಿಮೆ ಆಗಿದೆ. ಯಾಕೆಂದ್ರೆ ನೀರೇ ಇಲ್ಲ ಅಂದ್ರೆ ನಿಮ್ಗೆ ವಿದ್ಯುತ್ ಉತ್ಪಾದನೆ ಮಾಡೋದು ಎಲ್ಲಿಂದ ಸಾಧ್ಯ? ಸೊ ಹಾಗಾಗಿ ಲೋಡ್ ಶೆಡ್ಡಿಂಗ್ ಅನಿವಾರ್ಯ ಆಗಿದೆ. ಈಗ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ, ಕರೆಂಟು ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಾ ಇದೆ. ಇದು ಗ್ರಾಮೀಣ ಭಾಗದಲ್ಲಿ ಮತ್ತಷ್ಟು ಹೆಚ್ಚಾಗಿದೆ. ನಗರ ಪ್ರದೇಶಗಳಲ್ಲಿ 1-2 ಗಂಟೆಗಳ ಕಾಲ ವಿದ್ಯುತ್ ನಿಲುಗಡೆಯಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 4-8 ತಾಸುಗಳ ಕಾಲ ಕರೆಂಟ್ ಹೋಗೋದು ಬರೋದು ಮಾಡ್ತಾ ಇದೆ, ಕರೆಂಟ್ ಇರ್ತಾ ಇಲ್ಲ. ಸೊ ಇದರಿಂದ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಸಾಕಷ್ಟು ಸಮಸ್ಯೆಗಳಾಗಿದೆ. ಯಾಕೆಂದ್ರೆ ಪಂಪ್ ಸೆಟ್ ಚಾಲು ಆಗ್ಬೇಕು ಅಂದ್ರೆ ಅದಕ್ಕೆ ಕರೆಂಟ್ ಬೇಕು. ಕರೆಂಟ್ ಇದ್ರೆ ಮಾತ್ರ ಪಂಪ್ ಸೆಟ್ ಚಾಲು ಆಗುತ್ತೆ, ನೀರ್ ಮೇಲ್ ಬರುತ್ತೆ, ನೀರ್ ಮೇಲ್ ಬಂದ್ರೆ ಬೆಳೆಗಳಿಗೆ ನೀರನ್ನ ಹಾಯಿಸ್ಬಹುದು, ಬೆಳೆ ಫಸಲು ಕೈಗೆ ಸಿಗತ್ತೆ, ಅದು ಎಲ್ರಿಗೂ ರೈತರ ಎಲ್ಲರಿಗೂ ಕೂಡ ಅನ್ನ ಸಿಗತ್ತೆ. ಹಾಗಾದಾಗ ಇವತ್ತು 4-8 ಗಂಟೆಗಳ ಕಾಲ ಇವತ್ತು ವಿದ್ಯುತ್ ಕೈ ಕೊಡ್ತಾ ಇರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗಿದೆ. ಹಾಗಾಗಿ ಇದನ್ನ ಮುಂದಿಟ್ಕೊಂಡು ಬಿಜೆಪಿ ನಿರಂತರವಾಗಿ ಟ್ವೀಟ್ ಸಮರವನ್ನ ಸಾರ್ತಾ ಇದೆ. ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿತ್ತು, ಈಗ ಮತ್ತೊಂದು ಗ್ಯಾರಂಟಿಯನ್ನ ಕೊಡ್ತಾ ಇದೆ. ಅದು ಕತ್ತಲೆ ಭಾಗ್ಯ, ರಾಜ್ಯಕ್ಕೆ ಕತ್ತಲೆ ಭಾಗ್ಯವನ್ನು ಕೂಡ ಕರುಣಿಸ್ತಾ ಇದೆ. ನಿಮ್ಮ ಸಚಿವರು ಎಲ್ಲಿದ್ದಾರೆ, ಹುಡುಕಿ ಕೊಡಿ, ಇಂಧನ ಸಚಿವರನ್ನ ಹುಡುಕಿ ಕೊಡಿ ಅಂತೇಳಿ ಒಂದು ಟ್ವೀಟ್ ವಾರನ್ನ ಮಾಡಿತ್ತು.
ತದನಂತರ ಇದೀಗ ಮತ್ತೊಂದು ಟ್ವೀಟ್ ಅನ್ನು ಮಾಡಿದೆ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಲೇವಡಿ ಮಾಡುವಂತ ಪ್ರಯತ್ನವನ್ನ ಟ್ವೀಟ್ ಮೂಲಕ ಮಾಡಿದೆ ಏಕೆಂದರೆ ಕಾವೇರಿಯನ್ನ ತಮಿಳುನಾಡಿಗೆ ಅರ್ಧ ಬಿಟ್ಟು ಇಂಡಿಯಾ ಒಕ್ಕೂಟದಲ್ಲಿ ಇವತ್ತು ಡಿಎಂಕೆ ಪಕ್ಷ ಕೂಡ ಒಂದಾಗಿದೆ ಅದರ ಒಂದು ಋಣವನ್ನ ತೀರಿಸೋದಕ್ಕೆ ನೀವು ನೀರ ಕಾವೇರಿಯನ್ನ ಅವರಿಗೆ ಒತ್ತೆ ಇಟ್ಟಿದ್ದೀರಿ ಅಂತ ಹೇಳಿ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ ಈ ಮೂಲಕ ಸರ್ಕಾರದ ವಿರುದ್ಧವಾಗಿ ನಿರಂತರವಾಗಿ ಟ್ವೀಟ್ ಸಮರವನ್ನ ಮಾಡುತ್ತಾ ಇದೆ ಇತ್ತ ಬಿಜೆಪಿ ಟ್ವೀಟ್ ಗೆ ಕಾಂಗ್ರೆಸ್ ಕೂಡ ಪ್ರತಿ ಟ್ವೀಟ್ ಗಳನ್ನು ಮಾಡ್ತಾ ಇದೆ ಜಾರ್ಜ್ ಅವರ ವಿಚಾರದಲ್ಲೂ ಕೂಡ ತಿರುಗೇಟ್ ಅನ್ನು ಕೊಟ್ಟಿದೆ ಕಾಂಗ್ರೆಸ್ ಯಾಕೆಂದ್ರೆ ಇವತ್ತು ಕಳೆದುಹೋಗಿರುವಂತದ್ದು ಇಂದರ ಸಚಿವರಲ್ಲ ಇಂದ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಎಲ್ಲಿದ್ದಾರೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿಲ್ಲ ನಿಮ್ಮ ಪಕ್ಷದ ಪ್ರತಿಪಕ್ಷ ನಾಯಕರು ಎಲ್ಲಿದ್ದಾರೆ ಅನ್ನುವಂತದ್ದು ಗೊತ್ತಿಲ್ಲ ನೀವು ನಿಮ್ಮ ಪಕ್ಷದ 25 ಸಂಸದರು ಎಲ್ಲಿದ್ದಾರೆ ಅನ್ನುವಂತದ್ದು ಗೊತ್ತಿಲ್ಲ ಅವರನ್ನ ಮೊದಲು ನೀವು ಹುಡುಕಿ ಕೊಡಿ ಯಾಕಂದ್ರೆ ನಮ್ಮ ಸಚಿವರು ಜವಾಬ್ದಾರಿಯನ್ನ ಅರಿತು ಇವತ್ತು ಕೇಂದ್ರಕ್ಕೆ ಹೋಗಿದ್ದಾರೆ ದೆಹಲಿಗೆ ಹೋಗಿದ್ದಾರೆ ಕೇಂದ್ರ ಸಚಿವರ ಜೊತೆ ಈ ಪವರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ ರಾಜ್ಯಕ್ಕೆ ಹೆಚ್ಚುವರಿ ವಿದ್ಯುತ್ ಅನ್ನ ಬೇರೆ ಬೇರೆ ಮಾರ್ಗಗಳಿಂದ ಪಡೆಯೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಗಂಭೀರ ಸಮಸ್ಯೆಯ ಬಗ್ಗೆ ನಮಗೂ ಕೂಡ ಅರಿವಿದೆ ಆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರೆಲ್ಲೂ ಕೂಡ ತಪ್ಪಿಸ್ಕೊಂಡು ಹೋಗಿಲ್ಲ ಅಥವಾ ಇನ್ನೆಲ್ಲ ತಲೆಮರೆಸ್ಕೊಂಡಿಲ್ಲ ರಾಜ್ಯದ ಜನರ ನೆರವಿಗಾಗಿ ಅವರ ಒಂದು ಉಳಿವಿಗಾಗಿ ರೈತರ ಸಂಕಷ್ಟ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ಇವತ್ತು ಕೇಂದ್ರದ ಮುಂದೆ ವಿದ್ಯುತ್ಗಾಗಿ ಕೈಯೊಡ್ಡಿ ನಿಂತಿದ್ದಾರೆ ಅಲ್ಲಿಂದ ವಿದ್ಯುತ್ ಅನ್ನು ಪಡ್ಕೊಳ್ಳುವ ಬಗ್ಗೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇದರ ಅರಿವು ನಿಮಗೆ ಇದೆಯಾ ಅಂತ ಹೇಳಿ ಕಾಂಗ್ರೆಸ್ ಕೂಡ ಈ ಕಡೆ ಟ್ವೀಟ್ ಮಾಡುವ ಮೂಲಕ ತಿರುಗೇಟನ್ನ ಕೊಟ್ಟಿದೆ ಸಂತೋಷ್ ಧನ್ಯವಾದ ಯಾಕಂದ್ರೆ ಇದಿನ್ನು ಮುಂದುವರಿಯುತ್ತೆ ನೀವ್ ಹೇಳ್ದಾಗೆ ಹಿಂದೆ ಕಾಂಗ್ರೆಸ್ಗೂ ಕೂಡ ಇಂಥದ್ದೇ ವಿಚಾರಗಳು ಪೋಸ್ಟರ್ ಅಭಿಯಾನ ಸಾಕಷ್ಟು ಲಾಭವನ್ನ ತಂದುಕೊಟ್ಟಿತ್ತು ಈಗ ಬಿಜೆಪಿ ಕೂಡ ಅದೇ ದಾಟಿಯಲ್ಲೇ ಪೋಸ್ಟರ್ ಅಭಿಯಾನವನ್ನ ಶುರು ಮಾಡ್ತಾ ಇದೆ ಅದಕ್ಕೆ ಸರಿಯಾಗಿ ಈ ಕಡೆಯಿಂದ ಕಾಂಗ್ರೆಸ್ ಕೂಡ ಕೌಂಟರ್ ಗಳನ್ನ ಕೊಡ್ತಾ ಇದೆ ಈ ಲೋಡ್ ಶೆಡ್ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದ್ರೆ ಇವತ್ತು ರಾಜ್ಯದಲ್ಲಿ ಭೀಕರವಾದಂತ ಬರಗಾಲ ಇದೆ ಸಂತೋಷ್ ಯಾಕಂದ್ರೆ 195 ತಾಲೂಕುಗಳನ್ನ ಈಗಾಗಲೇ ಬರಗಾಲದ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಕೇಂದ್ರದ ನೆರವಿಗಾಗಿ ಈಗಾಗಲೇ ಶಿಫಾರಸನ್ನ ಮಾಡಲಾಗಿದೆ ಕೇಂದ್ರ ಅಧ್ಯಯನ ತಂಡ ಕೂಡ ರಾಜ್ಯಕ್ಕೆ ಭೇಟಿಯನ್ನ ಕೊಟ್ಟು ಎಲ್ಲೆಲ್ಲಿ ಬರಗಾಲ ಇದೆ ಅನ್ನುವಂಥದ್ದನ್ನ ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಅಧ್ಯಯನದ ವರದಿಯನ್ನ ಸಲ್ಲಿಕೆ ಮಾಡಿದೆ ಸೊ ಹಾಗಾಗಿ ಕೇಂದ್ರದ ನೆರವಿಗಾಗಿ ರಾಜ್ಯ ಸರ್ಕಾರ ಕಾಯ್ತಾ ಇದೆ ಬರಗಾಲ ಇರೋದ್ರಿಂದ ಸಹಜವಾಗಿ ಮಳೆ ಇಲ್ಲ ಯಾಕೆ ಬರಗಾಲ ಬರುತ್ತೆ ಅಂದ್ರೆ ಮಳೆ ಬರದೇ ಇದ್ರೆ ಬರಗಾಲ ಶುರುವಾಗತ್ತೆ ಮಳೆ ಬಂದ್ರೆ ಬೆಳೆ ಬೆಳೆ ಬಂದ್ರೆ ಅನ್ನ ಈಗ ಮಳೆ ಇಲ್ಲದೆ ಇರೋದ್ರಿಂದ ಇವತ್ತು ಬರ ಪರಿಸ್ಥಿತಿ ತಾಂಡವವಾಡ್ತಾ ಇದೆ ರಾಜ್ಯದ ಜನರಿಗೆ ಇವತ್ತು ಆಹಾರದ ಸಮಸ್ಯೆ ಕೂಡ ಶುರುವಾಗತ್ತೆ ನೀರಿನ ಸಮಸ್ಯೆ ಕೂಡ ಈಗ ಶುರುವಾಗಿದೆ ಹಾಗೆ ಜಾನುವಾರುಗಳಿಗೂ ಕೂಡ ಮೇವು ಮತ್ತೆ ನೀರಿನ ಸಮಸ್ಯೆ ಈಗ ಶುರುವಾಗ್ತಾ ಇದೆ ಇದರ ನಡುವೆ ಡ್ಯಾಮ್ಗಳಿಗೆ ನೀರಿಲ್ಲ ಯಾಕಂದ್ರೆ ಮಳೆ ಬಿದ್ರೆ ನಿಮ್ಗೆ ಡ್ಯಾಮ್ಗೆ ನೀರು ಬರೋದು ಡ್ಯಾಮ್ಗಳಿಗೆ ನೀರಿಲ್ಲದೆ ಇರೋದ್ರಿಂದ ಜಲವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಈ ಒಂದು ಲೋಡ್ ಶೆಡ್ಡಿಂಗ್ ಅನ್ನ ಮಾಡೋದು ಒಂದು ಕಡೆ ಅನಿವಾರ್ಯ ಆಗತ್ತೆ ಆದ್ರೆ ಮತ್ತೊಂದು ಕಡೆ ಸರ್ಕಾರದ ವೈಫಲ್ಯ ಅಂದ್ರೆ ಸರ್ಕಾರ ಈ ವಿಚಾರದಲ್ಲಿ ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕಾಗಿತ್ತು ಯಾಕೆಂದ್ರೆ ಬರ ಅಂತೇಳಿ ಘೋಷಣೆ ಮಾಡಿದ ನಂತರ ಮುಂದೊಂದು ದಿನ ರಾಜ್ಯದಲ್ಲಿ ವಿದ್ಯುತ್ ಅಭಾವ ಕೂಡ ಕಾಡತ್ತೆ ಹಾಗಾಗಿ ನಾವು ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ನಾವು ಈಗಿನಿಂದಲೇ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ಮುಂಜಾಗ್ರತೆಯನ್ನ ತೆಗೆದುಕೊಂಡಿದ್ರೆ ಇವತ್ತು ಲೋಡ್ ಶೆಡ್ಡಿಂಗ್ ಮಾಡುವಂತಹ ಒಂದು ಸಾಧ್ಯತೆಗಳು ಬರ್ತಾ ಇರ್ಲಿಲ್ವೇನೋ ಯಾಕಂದ್ರೆ ಆಗಲೇ ನೀವು ಕೇಂದ್ರಕ್ಕೆ ಮನವಿಯನ್ನ ಸಲ್ಲಿಸಿ ಅಥವಾ ಬೇರೆ ರಾಜ್ಯಗಳಿಂದ ಪವರ್ ಅನ್ನ ಪರ್ಚೇಸ್ ಮಾಡುವಂತ ಒಂದು ಪ್ರಯತ್ನಗಳನ್ನ ಮಾಡಿದ್ದಿದ್ರೆ ಇವತ್ತು ಲೋಡ್ ಶೆಡ್ಡಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಎಲ್ರಿಗೂ ಕೂಡ ಸಂಪೂರ್ಣವಾಗಿ ವಿದ್ಯುತ್ ಸಿಗ್ತಾ ಇತ್ತು ರೈತರಿಗೂ ವಿದ್ಯುತ್ ಸಿಗ್ತಾ ಇತ್ತು ಪಂಪ್ ಸೆಟ್ ಇಂದ ನೀರ್ ಮೇಲ್ ಬರ್ತಾ ಇತ್ತು ಬೆಳೆಗಳಿಗೆ ನೀರ್ ಹಾಯಿಸ್ಬೋದಿತ್ತು ಬೆಳೆ ಬೆಳೆದು ಅನ್ನಕ್ಕೆ ಅನ್ನ ಸಿಗ್ತಾ ಇತ್ತು ಇಲ್ಲಿ ರಾಜ್ಯ ಸರ್ಕಾರದ ಕೂಡ ವೈಫಲ್ಯ ಇದೆ ಆದ್ರೆ ಸಂಪೂರ್ಣವಾದಂತ ವೈಫಲ್ಯ ರಾಜ್ಯ ಸರ್ಕಾರದ ಮೇಲೆ ಹಾಕೋದಕ್ಕೆ ಸಾಧ್ಯ ಇಲ್ಲ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ